ಚೆನ್ನಾಗಿ ಬೆಂದಿದೆಯಾ ಇವಾಗ ಹಾ ಬೆಂದಿದೆ ಹಾ ನೆಕ್ಸ್ಟ್ ಏನು ಮಾಡಬೇಕು ಈ ತರ ತುರಿಯನ್ನ ಒಂದು ಬೌಲಿಗೆ ಹಾಕೊಂಡು ಫುಲ್ಲಾಗಿ ಅರಸ ತಣ್ಣಗೆ ಆಗಬೇಕು ಇದು ಹಾ ಹಾ ಇದು ಆರಬೇಕಾ ಹಾ ಓ ಇದು ಆರಬೇಕು ಅಂದ್ರೆ ನಾವೆಲ್ಲ ಕಾಯಬೇಕು ಓಕೆ ಈಗ ಇದು ಆರಿದೆ ನೆಕ್ಸ್ಟ್ ಏನು ಮಾಡಬೇಕು ತಣ್ಣಗೆ ಆದ ತಕ್ಷಣ ಇದಕ್ಕೆ ಗೋಧಿ ಹಿಟ್ಟು ಬೆರೆಸಬೇಕು ಗೋಧಿ ಹಿಟ್ಟು ಓಕೆ ಹದ ಬರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಹಾ ಓಕೆ ಆಯ್ತು ಕಲಸಿದ್ದೀವಿ ಏನು ಹಾಕೋಬೇಕಾ ಹಿಟ್ಟು ಸಾಕಾ ಸಾಕು ಓಕೆ ಗಟ್ಟಿ ಆಗೋತ್ರ ಏಲಕ್ಕಿ ಏಲಕ್ಕಿ ಪುಡಿ ಮಿಕ್ಸ್ ಮಾಡಬೇಕು ಬಜ್ಜಿ ಹಿಟ್ಟು ಅಷ್ಟು ಹದ ಬರಬೇಕು ಅಲ್ವಾ ಅರೆ ಗೋಧಿ ಹಿಟ್ಟು ನೀವು ಬರಿ ಬೈಂಡಿಂಗ್ ಯೂಸ್ ಮಾಡ್ತಿರೋದು ಅಷ್ಟೇ ಹೌದು ಅದು ಒಂದಕ್ಕೆ ಒಂದು ಅಂಟಿಕೊಳ್ಳಕ್ಕೆ ಬೈಂಡಿಂಗ್ ಯೂಸ್ಕ ಓಕೆ ಓಕೆ ಈಗ ರೆಡಿ ಆಯ್ತು ರೆಡಿ ಆಯ್ತು ಈಗ ಏನು ಮಾಡಬೇಕು ಕರಿಯೋದಾ ಓಕೆ ಎಣ್ಣೆ ಕಾದಿದೆ ಇದು ಕೂಡ ಒಂದು 3 ಗಂಟೆ ನೆನೆಸಿದಾಗಿದೆ ಸೋ ಈಗ ಏನು ಮಾಡಬೇಕು ನೆಕ್ಸ್ಟ್ ಈಗ ಈ ತರ ಕೈಯಲ್ಲಿ ನೀರು ಹಚ್ಚಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಹಾ ಈ ತರ ತಟ್ಟಿ ಉದ್ದ ನೋಡಿ ಹಾಗೆ ಹಾ ಆಹಾ ಓಕೆ ಸೋ ನೀವು ಇದನ್ನ ಮಿಕ್ಸ್ ಮಾಡಿ ಕುದಿಸಿ ಬೆಂದಾದ ಮೇಲೆ ಅದಕ್ಕೆ ಗೋಧಿ ಹಿಟ್ಟು ಹಾಕಿ ಕಲಸಿ ಏಲಕ್ಕಿ ಹಾಕಿ ಕಲಸಿ ಸುಮಾರು ಒಂದು 3 ಗಂಟೆಗಳ ಕಾಲ ನೆನೆಯಕ್ಕೆ ಇಡಬೇಕು ನೆನೆಯಕ್ಕೆ ಇಟ್ಟ ಆದ ಮೇಲೆ ಅದನ್ನ ಕೈಗೆ ಸ್ವಲ್ಪ ನೀರು ಹಚ್ಚಿಕೊಂಡು ಒಂದು ಉಂಡೆ ಮಾಡ್ಕೊಂಡು ತೂತು ಮಾಡಿ ಉದ್ದಿನ ಉಡೆ ತರ ಕರಿಬೇಕು ಆಹಾಹಾ ಇದು ಸ್ವೀಟ್ ಉದ್ದಿನ ಉಡೆ ಹೆಂಗಿದೆ ಐಡಿಯಾ ಸ್ವೀಟ್ ವಡೆ ಚೆನ್ನಾಗಿದೆ ಧಾರವಾಡದಲ್ಲಿ ತುಂಬಾ ಫೇಮಸ್ ಸರ್ ಇದು ಹೌದಾ ಧಾರವಾಡದ ಟ್ರೆಡಿಷನಲ್ ಡಿಶ್ ಇದು ಓಕೆ ಓಕೆ ಎಲ್ಲರೂ ಮನೆಗಳಲ್ಲಿ ಮಾಡ್ತಾರೆ ಮನೆಗಳಲ್ಲಿ ಅಂಗಡಿಯಲ್ಲೂ ತಿಂದಿಲ್ಲ ಇದು ಇಲ್ಲ ಇಲ್ಲ ಹೋಟೆಲ್ಗಳಲ್ಲೂ ತಿಂದಿಲ್ಲ ಬರಿ ಮನೆಗಳಲ್ಲಿ ಮಾತ್ರ ಮಾಡೋದು ಓಕೆ ಸಾಮಾನ್ಯವಾಗಿ ಇಲ್ಲಿ ಕೆಎಸ್ ಕೋಚಿಂಗ್ ನಡೆಯತರತ್ತೆ ಈ ಕೆಎಸ್ ಕೋಚಿಂಗ್ ತಗೊಳ್ಳೋದಕ್ಕೆ ಬೇರೆ ಬೇರೆ ಊರಿಂದ ಧಾರವಾಡಕ್ಕೆ ಬರ್ತಾರೆ ಬಂದವರೆಲ್ಲ ಈ ಊರ ಪೇಯಿಂಗ್ ಗೆಸ್ಟ್ ಅಲ್ಲೇ ಉಳ್ಕೊಳ್ಳೋದು ಸೋ ಇಲ್ಲಿ ಉಳ್ಕೊಂಡು ಇದರ ಕಲರ್ ಬಂದಮೇಲೆ ಆ ಓಕೆ ಉಳ್ಕೊಂಡು ಆಮೇಲೆ ಓದ್ಬಿಟ್ಟು ಕೋರ್ಸ್ ಮುಗಿದ ಮೇಲೆ ವಾಪಸ್ ಹೋಗ್ತಾರೆ ಓಕೆ ಇದು ತಿನ್ನೋದಷ್ಟೇ ನಾನು ಇನ್ನೇನು ಇಲ್ವಲ್ಲ ಸ್ವಲ್ಪ ಆರಬೇಕು ತಿನ್ನೋದಷ್ಟೇ ಸರಿ ತಿನ್ನಬೇಕು ಸ್ವಲ್ಪ ಆರ ತಕ್ಷಣ ತಿನ್ಬಿಡ್ತೀನಿ ಓಕೆನಾ ಅಬ್ಬಾ ಕೊಟ್ಬಿಡಿ ನೋಡಕ್ಕೆ ತುಂಬ ಚೆನ್ನಾಗಿದೆ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಬೂದು ಗುಮ್ಮಳಕಾಯಿ ಸೀಗು ಮುಳಕಾಯಿ ಅಂತ ಗೊತ್ತಲ್ಲ ಈಗ ತುಂಬ ಚೆನ್ನಾಗಿದೆ ಏಲಕ್ಕಿ ಗಮ್ಮ ಗಮ್ಮನ್ ಬರ್ತಿದೆ ಹೊರಗಡೆ ಲೇಯರು ಕ್ರಿಸ್ಪಿಯಾಗಿದೆ ಒಳಗಡೆ ಸಾಫ್ಟ್ ಆಗಿದೆ ಅಬ್ಬಾಬಾಬಾ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸ್ವಲ್ಪ ನಮ್ಮ ಕಡೆ ಕಜ್ಜಾಯ ಮಾಡ್ತಾರಲ್ಲ ಆ ಥರ ಟೇಸ್ಟ್ ಬರ್ತಿದೆ ಎಕ್ಸಾಕ್ಟ್ಲಿ ಅಂದಾದರೂ ಸುಮಾರು ಆ ಲೆವೆಲ್ ಬರ್ತಿದೆ ತುಂಬ ಚೆನ್ನಾಗಿದೆ ನನಗೆ ಇದು ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ ನಿಮ್ಮಿಂದ ಇದೊಂದು ಸ್ವೀಟ್ ಕಲ್ತ್ಕೊಂಡೆ ನಾನು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೂಪರ್ ಮಮತಾ ಅವರೇ ತುಂಬ ತುಂಬ ಧನ್ಯವಾದಗಳು ನೀವು ನನಗೆ ಕುಂಬಳಕಾಯಿ ಗಾರ್ಗಿ ಮಾಡೋದು ಹೇಗೆ ಅಂತ ಹೇಳಿಕೊಟ್ರಿ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ತುಂಬ ಒಳ್ಳೆ ಸ್ವೀಟು ಧಾರವಾಡದಲ್ಲಿ ಟ್ರೆಡಿಷ್ನಲ್ ಸ್ವೀಟು ಮನೆಗಳಲ್ಲಿ ಮಾಡೋಂಥ ಸ್ವೀಟನ್ನು ನನಗೆ ಹೇಳ್ಕೊಟ್ಟಿದ್ದೀರಾ ನೀವು ನನ್ನ ಗುರು ಆಗಿದ್ದೀರ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ನಿಮ್ಮಲ್ಲಿ ಕರೆಸಿರೋದು ನಾನು ಶ್ರೀಮತಿ ಸವಿತಾ ಐತಾಳ್ ಅವರ ಮನೆಯಲ್ಲಿ ಮಾಡ್ತಾಯಿದ್ದೀವಿ ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ಒಂದು ರೈಸ್ ಐಟಮ್ ಮಾಡ್ಕೊಡ್ತಾ ಇದ್ದೀನಿ ಅವರೇ ಕಾಳದ ಮಾಡ್ತಕ್ಕಂಥ ಐಟಮ್ ಇದಕ್ಕೆ ನಾನು ಇಟ್ಟರು ಹೆಸರು ಅವರೇ ಆವಿಷ್ಟ ಅಂತ ಆವಿಷ್ಟ ಅಂದರೆ ತುಂಬಿದ ಅಂತ ತುಂಬ ಅವರೇ ಕಾಳಿರುತ್ತೆ ತುಂಬಿರುತ್ತೆ ಅವರೇ ಆವಿಷ್ಟ ಓಕೆ ಅವರೇ ಆವಿಷ್ಟಾಗಿ ನಿಮ್ಮ ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ಅವರೇ ಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಸುಮಾರು 1.5 ಕಪ್ಪಷ್ಟು 1.5 ಕಪ್ಪಷ್ಟು ಬಾಸುಮತಿ ರೈಸ್ ಇದನ್ನು ಸುಮಾರು 10 ನಿಮಿಷ ನೆನೆಸಿಟ್ಟಿದ್ದೀನಿ ಉದ್ದುದ್ದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ 1 ಕಪ್ಪು ಒಂದು 5-6 ಹಸಿಮೆಣಸಿನಕಾಯಿ ತೆಂಗಿನಕಾಯಿ ತುರಿ 1 ಕಪ್ಪು ದಾಲ್ಚಿನ್ನಿ ಅಂದರೆ ಚಕ್ಕೆ 1 ಇಂಚಷ್ಟು 4 ಲವಂಗ 1 ಟೀಸ್ಪೂನ್ ಮೆಣಸು 1.5 ಟೀಸ್ಪೂನ್ ಜೀರಿಗೆ 1/4 ಹಸಿರು ಏಲಕ್ಕಿ ಫುಲ್ ಏಲಕ್ಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಲಂಕಾರಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು GRB ತುಪ್ಪ ಈಗ ಈ ಅವರೇ ಆವಿಷ್ಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದನೇದಾಗಿ ಒಂದು ಮಸಾಲೆ ರುಬ್ಕೋಬೇಕು ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಮಿಕ್ಸಿಗೆ ತೆಂಗಿನಕಾಯಿ ತುರಿ ಹಸಿಮೆಣಸಿನಕಾಯಿ ಖಾರ ತಿಂತೀರಾ 1 ಇಂಚಷ್ಟು ದಾಲ್ಚಿನ್ನಿ ಚಕ್ಕೆ 4 ಲವಂಗ 1/3 ಫುಲ್ ಏಲಕ್ಕಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು
ನಾನು ನುಣ್ಣಗೆ ರುಬ್ಬಬೇಕು ಅಷ್ಟೇ ನಿಮ್ಮೆಲ್ಲರಿಗೂ ಒಂದು ಕಿವಿ ಮಾತು ರೋಹಿಣಿ ಏನು ನೋಡೆ ನಾನು ನನಗೆ ಗೊತ್ತಿರೋ ಹಾಗೆ ಮಲಕಬೇಕಾದ್ರೆ ಹೂವ ಹಾಕಿ ಮಲಕತಾರೆ ಚೆನ್ನಾಗಿ ನಿದ್ದೆ ಬರಲಿ ಅಂತ ನೀನೇನು ಪೌಡರ್ ಹಾಕ್ತಾ ಇದೀಯಾ ಏನು ಸಮಾಚಾರ ನೆಮ್ಮದಿಯಾಗಿ ನಿದ್ದೆ ಬರಲಿ ಅಂತ ಪೌಡರ್ ಹಾಕಿದ್ರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತಾ ಅಂದ್ರೆ ಈಗ ಕೆಲಸಲಿ ಮಂಚದ ಮೇಲೆ ಈಗ ಹಾಸಿಗೆ ಮೇಲೆ ಮಲ್ಕೊಂಡ ಮೇಲೆ ತುಂಬಾ ಹೀಟ್ ಅಪ್ ಅಂತ ಅನ್ಸುತ್ತಲ್ವಾ ಈ ತರ ಬೇಬಿ ಪೌಡರ್ ನ ಉದುರಿಸ್ಬಿಟ್ಟು ಅದರ ಮೇಲೆ ಬೆಡ್ ಸ್ಪ್ರೆಡ್ ಹಾಕಿಬಿಟ್ಟು ಮಲ್ಕೊಂಡ್ರೆ ತಂಪಾಗಿರುತ್ತೆ ಹೌದಾ ಹ್ಮ್ ಅದಕ್ಕೋಸ್ಕರ ಹಾಕ್ತಾ ಇದೀನಿ ನೀವು ತಿಳ್ಕೊಂಡ್ರಲ್ಲ ಕಾಯಿರ ಹಾಸಿಗೆ ಹತ್ತಿ ಹಾಸಿಗೆ ಈ ಸ್ಪಾಂಜ್ ಹಾಸಿಗೆ ಇದೆಲ್ಲ ಹೀಟ್ ಅಂತಾರೆ ಹೀಟ್ ಆಗದೇ ಇರೋ ಹಾಗೆ ಮಾಡೋದಿಕ್ಕೆ ಒಂದು ಒಳ್ಳೆ ಮನೆ ಔಷಧಿ ಇದೆ ಏನು ಗೊತ್ತಾ ಬೇಬಿ ಪೌಡರ್ ಇರುತ್ತಲ್ಲ ಅದನ್ನ ಮಲ್ಕೊಳ್ಳೋದಕ್ಕೆ ಮುಂಚೆ ಹಾಸಿಗೆ ಮೇಲೆಲ್ಲ ಉದುರಿಸ್ಬಿಟ್ಟು ಬೆಡ್ಶೀಟ್ ಹಾಕೊಂಡು ಅದರ ಮೇಲೆ ಮಲ್ಕೊಂಡ್ಬಿಟ್ರೆ ಹೀಟ್ ಆಗಲ್ಲ ಸುಖವಾಗಿ ನಿದ್ದೆ ಬರುತ್ತೆ ಮಾಡಿ ನೋಡಿ ರುಬ್ಬಿದ್ದಾಯ್ತು ಈಗ ಶುರು ಮಾಡೋಣ ಸೊ ಮಾಡೋಕ್ಕೆ ಶುರು ಮಾಡ್ತೀನಿ ಫಸ್ಟು ಇಲ್ಲಿ ಹಚ್ಚಿ ಕುಕ್ಕರ್ ಪಾತ್ರೆ ಇಡೋಣ ಅದ್ರ ಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ ಈಗ ಇದಕ್ಕೆ ಜೀರಿಗೆ ಒಂದು ಚಮಚದಷ್ಟು ಕಾಳುಮೆಣಸು ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನ ಇದಕ್ಕೆ ಉದ್ದುದ್ದಕ್ಕೆ ಹೆಚ್ಚಿರತಕ್ಕಂತ ಈರುಳ್ಳಿ ಹಾಕೋಣ ಇದು ತುಪ್ಪದಲ್ಲೇ ಮಾಡಬೇಕು ತುಪ್ಪದಲ್ಲೇ ಮಾಡಬೇಕು ಅಂತಿಲ್ಲ ಎಣ್ಣೆಲ್ಲೂ ಮಾಡಬಹುದು ನಾನು ತುಪ್ಪ ಹಾಕೋದು ನನಗೆ ತುಪ್ಪ ಇಷ್ಟ ಅಂತ ಅಷ್ಟೇ ಏನು ಬೇರೆ ಏನು ರೀಸನ್ ಇಲ್ಲ ಅಫ್ಕೋರ್ಸ್ ತುಪ್ಪ ಹಾಕೋದು ರುಚಿ ಚೆನ್ನಾಗಿರುತ್ತೆ ಎಣ್ಣೆಗಿಂತ ರುಚಿ ಚೆನ್ನಾಗಿರುತ್ತೆ ಅಂತ ದೇರ್ ಇಸ್ ನೋ ರೂಲ್ ತುಪ್ಪದಲ್ಲೇ ಮಾಡಬೇಕು ಅಂತ ಈಗ ಇದಕ್ಕೆ ನಾವು ಅವರೇಕಾಳು ಇದೆಯಲ್ಲ ಬೇಯಿಸಿರೋದು ಅದನ್ನು ಹಾಕೋಣ ರುಬ್ಬಿರ್ತಕ್ಕಂಥ ಮಸಾಲೆ ಹಾಕೋಣ ಈ ಮಸಾಲೆ ಕೂಡ ತುಪ್ಪದಲ್ಲಿ ಸ್ವಲ್ಪ ಹುರಿಬೇಕು ಘಾಟ್ ಹೋಗಬೇಕು ಅಲ್ಲಿದಂಗೆ ಅದನ್ನು ಹುರಿಬೇಕು ನಾನು ಇದನ್ನು ಹುರ್ಕೋತೀನಿ ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್